हरि ओम प्रिय छात्राः, अद्य वयम् विभक्तीनां विषये अवगच्छामः। भवतां रीडर मध्ये सुबन्तः इति एकः पाठः अस्ति। सुबन्तः नाम सुप्रत्ययान्तः शब्दः इत्यर्थः, अर्थात् नाउन इत्यर्थः। अत्र विभक्तयः कति सन्ति, तेषां अर्थः कः, वाक्यरचनार्थं कति विभक्तयः आवश्यकम्, अस्माकं वाक्यानां अर्थज्ञानार्थं विभक्तीनां आवश्यकता कथं भवति इत्यादि विषयान् अवगच्छामः। प्रिय विद्यार्थिगळे, नावु ನಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಸುಬಂತಹ ಅನ್ನುವಂಥ ಚಾಪ್ಟರ್ ಅನ್ನು ನೋಡೋಣ। ಮೋಸ್ಟ್ಲಿ 121 ಇರಬಹುದು ನಿಮ್ಮ ಪೇಜ್ ನಂಬರ್, ನಿಮ್ಮ ರೀಡರ್ ಒಳಗಡೆ 121 ಇರಬಹುದು। ವಿಭಕ್ತಯ ಸಪ್ತ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು। ವಿಭಕ್ತಿಗಳ ಅರ್ಥ ಏನು, ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ವಿಭಕ್ತಿಗಳು ಹೇಗೆ ಬೇಕಾಗ್ತದೆ, ನಮಗೆ ವಾಕ್ಯ ಜ್ಞಾನ ಆಗಬೇಕು ಅಂತಾದ್ರೆ ಎಷ್ಟು ವಿಭಕ್ತಿಗಳು ಬೇಕು, ಇದನ್ನೆಲ್ಲ ತಿಳಿದುಕೊಳ್ಳೋಣ। ಸುಪ್ ಅಂತಹ ಸುಬಂತಹ, ಸುಪ್ ಅಂತ ಪ್ರತ್ಯಯಗಳು, ಸಫಿಕ್ಸ್, ರೂಟ್ ಆಫ್ ನೌನ್ ಈಸ್ ಪ್ರಾತಿಪದಿಕಂ, ಪ್ರಾತಿಪದಿಕ ಅಂತ ಕರಿತೀವಿ ರೂಟ್ ಆಫ್ ನೌನ್, ನಾಮಪದದ ಮೂಲ ರೂಪ, ನಾಮಪದಸ್ಯ ಮೂಲ ರೂಪಂ ಪ್ರಾತಿಪದಿಕಂ। ಪ್ರಾತಿಪದಿಕಂ ಎಲ್ಲಾ ಶಬ್ದದಲ್ಲಿಯೂ ಕೂಡ ಇರುತ್ತದೆ, ಅಂದ್ರೆ ಆ ಶಬ್ದದ ಮೂಲ ರೂಪವನ್ನು ಪ್ರಾತಿಪದಿಕ ಅಂತ ಕರಿತೀವಿ। ಆ ಪ್ರಾತಿಪದಿಕ ಅರ್ಥಾತ್ ಶಬ್ದದ ಮೂಲ ರೂಪದ ಮುಂದೆ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ಏಳು ವಿಭಕ್ತಿಗಳ ಪ್ರತ್ಯಯವನ್ನ ಆಡ್ ಮಾಡ್ತೀವಿ। ಹೇಗೆ, ನಾನು, ನನ್ನಿಂದ, ನನಗೆ, ನನ್ನನ್ನು, ನನ್ನಲ್ಲಿ, ಈ ತರ ವ್ಯತ್ಯಾಸಗಳಾಗತ್ತೋ ಹಾಗೆ ಆ ನಮಗೆ ಯಾವ ಅರ್ಥ ಬೇಕೋ, ವಾಕ್ಯವನ್ನು ಉಪಯೋಗಿಸಬೇಕಾದರೆ ಯಾವ ವಿಭಕ್ತಿಯಲ್ಲಿ ಇದ್ದರೆ ಹೇಗೆ ಅರ್ಥ ಕೂಡುತ್ತದೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಆ ಪ್ರತ್ಯಯವನ್ನ ಸೇರಿಸಿಕೊಂಡು ನಾವು ಆ ಶಬ್ದವನ್ನ ಉಪಯೋಗಿಸ್ತೇವೆ। ಹಾಗಾಗಿ ವಾಕ್ಯದ ಸಂಪೂರ್ಣ ಅರ್ಥವಾಗಬೇಕು ಅಂತಂದ್ರೆ ನಮಗೆ ಸಪ್ತ ವಿಭಕ್ತ, ಏಳು ವಿಭಕ್ತಿಗಳು ಬೇಕಾಗ್ತವೆ। ಈ ವಾಕ್ಯದ ಆಕಾಂಕ್ಷ, ಅರ್ಥಾಕಾಂಕ್ಷ ಅಂತ ಕರಿತೀವಿ। ಈ ವಾಕ್ಯ ಸಂಪೂರ್ಣವಾಗಿ ಅರ್ಥವಾಗಬೇಕು ಅಂತಾದ್ರೆ ನಮಗೆ ಏಳು ವಿಭಕ್ತಿಗಳ ಅವಶ್ಯಕತೆ ಇದೆ। ಹೇಗೆ ಅದರ ಅರ್ಥ, ಸರ್ವನಾಮ ಶಬ್ದ, ನಾನು, ಅಹಂ, ನಾನು ಪ್ರಥಮ ವಿಭಕ್ತಿ, ನನ್ನನ್ನು, ನನ್ನಿಂದ, ನನಗೆ, ನನ್ನ ದೆಸೆಯಿಂದ ಅಥವಾ ನನ್ನ ಕಾರಣದಿಂದ, ನನ್ನ, ನನ್ನಲ್ಲಿ, ಹೀಗೆ ಏಳು ವಿಭಕ್ತಿಗಳ ಪ್ರಥಮ ವಿಭಕ್ತಿ ಏಕವಚನ ರೂಪವನ್ನ ಕನ್ನಡದಲ್ಲಿ ಹೇಳಿದ್ದೆ। ಇಷ್ಟಿದ್ರೆ ನಾವು ವಾಕ್ಯವನ್ನ ಉಪಯೋಗಿಸಬಹುದು। ಇನ್ನು ಕೆಲಸವನ್ನು ಮಾಡಿ, ದೇವಸ್ಥಾನಕ್ಕೆ ಹೋಗಿ, ಪರೀಕ್ಷೆಯನ್ನು ಬರೆದು, ಇಲ್ಲಿ ಮಾಡಿ ಬರೆದು ಇತ್ಯಾದಿಗಳೆಲ್ಲ ಹೇಗೆ ಸೇರ್ತದೆ ಅಂತ ಕೇಳಿದ್ರೆ, ಅದಕ್ಕೆ ಕೃದಂತ ಶಬ್ದಗಳು ಕ್ರಿಯಾಪದದ ಮುಂದೆ ಬರತಕ್ಕಂತಹ ಸಬ್ಜೆಕ್ಟ್ಸ್ ಇಂದ ಅದು ವ್ಯತ್ಯಾಸಗಳು ಬೇರೆ ಆಗುತ್ತೆ। ಅದು ಮುಂದಿನ ಪ್ರಕರಣ, ಮುಂದೆ ನೋಡೋಣ। ವಿಭಕ್ತಿಗಳು ಎಷ್ಟಿದೆ, ಸಪ್ತ ವಿಭಕ್ತಯ ಅಂತ ಬರೆದಿದ್ದೆ। ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮೇ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮೇ ವಿಭಕ್ತಿ, ಸಂಬೋಧನಾ ಪ್ರಥಮ ವಿಭಕ್ತಿ। ಸಂಬೋಧನಾ ಪ್ರಥಮ ಅಂತಂದ್ರೆ ದೂರದಲ್ಲಿರೋನನ್ನ ನಮ್ಮ ಕಡೆಗೆ ಕರೆಯೋದಕ್ಕೋಸ್ಕರ ಅಥವಾ ಇನ್ನೊಂದು ವ್ಯಕ್ತಿಯನ್ನ ಸಂಬೋಧಿಸೋದು, ಅವನನ್ನ ಕರಿಬೇಕಾದ್ರೆ ಅವನನ್ನ ದೀರ್ಘವಾಗಿ ಅಥವಾ ದೂರದಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನ ನಮ್ಮ ಹತ್ರ ಕರೆಯೋದಕ್ಕೋಸ್ಕರವಾಗಿ ನಾವು ಸಂಬೋಧನಾ ಪ್ರಥಮ ವಿಭಕ್ತಿಯನ್ನು ಉಪಯೋಗಿಸ್ತೀವಿ। ಇಲ್ಲಿ ದೀರ್ಘವಾಗಿ ಅಂತ ಹೇಳಿದೆ, ಯಾಕೆ ಇವಾಗ ಹೇ ರಾಮ, ಹೇ ರಾಮ ಈ ಕಡೆ ಬಾ ಅಂತ ಕರಿಬೇಕಾದ್ರೆ ದೂರದಲ್ಲಿರ್ತಕ್ಕಂಥ ಅನಭಿಮುಖಂ ಅಭಿಮುಖಂ ಕರೋತಿ, ನಮ್ಮ ಕಡೆ ಮುಖ ಇಲ್ಲದೆ ಇರೋರನ್ನ ನಮ್ಮ ಕಡೆ ಬರುವ ಹಾಗೆ ಮಾಡಬೇಕಾದ್ರೆ ಸಂಬೋಧನಾ ಪ್ರಥಮ ವಿಭಕ್ತಿಯನ್ನು ಉಪಯೋಗಿಸ್ತೀವಿ ಅಂತ ಹೇಳ್ತೀವಿ।
ಇಲ್ಲಿ ಸಂಬೋಧನಾ ವಿಭಕ್ತಿ ಅಂತ ಸೆಪರೇಟ್ ಮಾಡಲಿಲ್ಲ ಸಂಬೋಧನಾ ಪ್ರಥಮ ವಿಭಕ್ತಿ ಇಟ್ ಇಸ್ ಎ ಪಾರ್ಟ್ ಆಫ್ ಪ್ರಥಮ ವಿಭಕ್ತಿ ಅಂತ ಅರ್ಥ ಈ ವಿಭಕ್ತಿಗೆ ಏನು ಅರ್ಥ ನೀವು ಆಲ್ರೆಡಿ ಕಲ್ತಿದ್ದೀರಾ ಕನ್ನಡ ಭಾಷೆಯಲ್ಲಿ ಕಲ್ತಿದ್ದೀರಾ ಹೆಚ್ಚು ಕಡಿಮೆ 8ನೇ 7ನೇ ಕ್ಲಾಸ್ ಅಲ್ಲಿ 5 6 7 ರಲ್ಲೆಲ್ಲ ನೀವು ಸಂಸ್ಕೃತ ಕಲ್ತಿದ್ದೀರಾ ಹೇಗೆ ಪ್ರಥಮ ಉ ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಗೋಸ್ಕರ ಪಂಚಮಿ ದಶೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಅಂತ ಅದರ ಅರ್ಥಗಳು ಪ್ರಥಮ ವಿಭಕ್ತಿಗೆ ಪ್ರಥಮ ಉ ರಾಮಃ ರಾಮನು ರಾಮಂ ರಾಮನನ್ನು ರಾಮೇಣ ರಾಮನಿಂದ ರಾಮಾಯ ರಾಮನಿಗೆ ರಾಮಾತ್ ರಾಮನ ಕಾರಣದಿಂದ ಷಷ್ಠಿ ಇಲ್ಲಿ ರಾಮಸ್ಯ ರಾಮನ ಸಪ್ತಮಿ ರಾಮೇ ರಾಮನಲ್ಲಿ ಹೀಗೆ ವಿಭಕ್ತಿಗಳು ಅದೇ ರೀತಿಯ ಅರ್ಥವನ್ನು ಕೊಡುತ್ತದೆ ನಿಮ್ಮ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದರೊಳಗಡೆ ನೀವು ಸುಬಂತಹ ಅನ್ನುವಂತಹ ಒಂದು ಚಾಪ್ಟರ್ ಇದೆ ಅದನ್ನು ಓಪನ್ ಮಾಡಿ ಅಲ್ಲಿ ರಾಮ ಶಬ್ದ ಇದೆ ಅದನ್ನು ನಾನು ಇವಾಗ ಓರಲ್ ಆಗಿ ಹೇಳಿರ್ತೇನೆ ನೀವು ಅದನ್ನು ಗಮನಿಸಿ ಅಧ್ಯಯನ ಮಾಡಬೇಕು ಓಕೆ ಇನ್ನೊಂದು ವಿಷಯ ಈ ಶಬ್ದದ ಕೊನೆಯಲ್ಲಿ ಹೇಗಿರುತ್ತದೆ ಅನ್ನೋದನ್ನ ಗಮನಿಸೋಣ ನಾವು ಅದನ್ನ ಅರ್ಥಪೂರ್ಣವಾಗಿ ಕಲಿಬೇಕು ಯಾಕೆ ರಾಮ ಅನ್ನುವಂತಹ ಶಬ್ದ ಇದೆ ರಾಮ ಅನ್ನುವಂತಹ ಶಬ್ದದಲ್ಲಿ ಎಂಡಿಂಗ್ ಪಾರ್ಟ್ ಆ ಇದೆ ಅದನ್ನ ಹೇಗೆ ಗೊತ್ತಾಗತ್ತೆ ರ ಪ್ಲಸ್ ಆ ಕಮ ಮ ಪ್ಲಸ್ ಆ ನೋಡಿ ಎಂಡಿಂಗ್ ಪಾರ್ಟ್ ಇಸ್ ಆದ್ದರಿಂದ ಅಕಾರಾಂತ ಕವಿ ಇಲ್ಲಿದೆ ಇಕಾರಾಂತ ಇಕಾರಾಂತ ಗುರು ಉಕಾರಾಂತ ಕಲಾ ಆಕಾರಾಂತ ಇದನ್ನ ಗಮನಿಸಬೇಕು ಆದ್ದರಿಂದ ನೀವು ಏನ್ ಮಾಡಬೇಕು ಆ ಸುಬಂತ ಪ್ರಕರಣ ಅಂತಿದೆಯಲ್ಲ ಅಲ್ಲಿ ರಾಮ ಶಬ್ದವನ್ನ ಓಪನ್ ಮಾಡಿ ನಾನು ಹೇಳಿರ್ತೇನೆ ನೀವು ಅದನ್ನ ಗಮನಿಸಿ ಅಧ್ಯಯನ ಮಾಡಬೇಕು ಅಕಾರಾಂತ ಪುಲ್ಲಿಂಗ ರಾಮ ಶಬ್ದ ಪ್ರಥಮ ವಿಭಕ್ತಿ ರಾಮ ರಾಮೋ ರಾಮಃ ಸಂಬೋಧನಾ ಪ್ರಥಮ ವಿಭಕ್ತಿ ಹೇ ರಾಮ ಹೇ ರಾಮೋ ಹೇ ರಾಮಃ ದ್ವಿತೀಯ ವಿಭಕ್ತಿ ರಾಮಂ ರಾಮೋ ರಾಮಾನ್ ತೃತೀಯ ವಿಭಕ್ತಿ ರಾಮೇಣ ರಾಮಾಭ್ಯಾಂ ರಾಮೈಃ ಚತುರ್ಥೇ ವಿಭಕ್ತಿ ರಾಮಾಯ ರಾಮಾಭ್ಯಾಂ ರಾಮೇಭ್ಯಃ ಪಂಚಮೇ ವಿಭಕ್ತಿ ರಾಮಾತ್ ರಾಮಾಭ್ಯಾಂ ರಾಮೇಭ್ಯಃ ಷಷ್ಠೀ ವಿಭಕ್ತಿ ರಾಮಸ್ಯ ರಾಮಯೋಃ ರಾಮಾಣಾಂ ಸಪ್ತಮೇ ವಿಭಕ್ತಿ ರಾಮೇ ರಾಮಯೋಃ ರಾಮೇಷು ಹೀಗೆ ಈ ಶಬ್ದ 21 ರೂಪವನ್ನು ಪಡ್ಕೊಳ್ಳುತ್ತದೆ ಇಲ್ಲಿ ಸಂಬೋಧನಾ ಪ್ರಥಮವನ್ನ ಪಾಠ ಪ್ರಥಮ ವಿಭಕ್ತಿ ಅಂತ ಕರಿತೀವಿ ಇದನ್ನ ನೀವು ನಾನು ಹೇಳಿದ್ದ ವಾಯ್ಸ್ ನನ್ನ ಸೌಂಡ್ ಅನ್ನ ಆಲಿಸ್ತಾ ಆ ಶಬ್ದವನ್ನ ಓದುತ್ತಾ ಓದ್ತಾ ಅಭ್ಯಾಸ ಮಾಡಬೇಕು ಬೈಹಾರ್ಟ್ ಮಾಡಬೇಕು ನೀವು ಒಂದು ಶಬ್ದ ಕಲಿತಿದ್ರೆ ಬೈಹಾರ್ಟ್ ಮಾಡಿದ್ರೆ ಅದನ್ನ ಅರ್ಥಪೂರ್ಣವಾಗಿ ಕಲಿತ್ರೆ ನಿಮಗೆ 1000ಕ್ಕಿಂತ ಹೆಚ್ಚು ಶಬ್ದಗಳು ಬರ್ತದೆ ಬಹುಬೇಗ ನೀವು ಸಂಸ್ಕೃತ ಭಾಷೆಯನ್ನು ಕಲಿಯೋದಕ್ಕೆ ಸಾಧ್ಯವಾಗ್ತದೆ ಇಲ್ಲಿಯೂ ಕೂಡ ರಾಮಃ ರಾಮೋ ರಾಮಃ ರಾಮಃ ಏಕವಚನ ಪ್ರಥಮ ವಿಭಕ್ತಿ ಏಕವಚನ ರಾಮೋ ದ್ವಿವಚನ ರಾಮಃ ಬಹುವಚನ ಓಕೆ ಇದರ ಮೇಲೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಷ್ಟರ ತನಕ ಇದನ್ನ ಅಭ್ಯಾಸ ಮಾಡಿ ಧನ್ಯವಾದ